ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ರಾವಣ ಕೈಲಾಸ ಪರ್ವತವನ್ನ ಎತ್ತಿದ, ಆದರೆ ಅವನಿಗೆ ಮಹಾದೇವರ ಪಿನಾಕ ಧನಸ್ಸನ್ನ ಎತ್ತಲು ಸಾಧ್ಯವಾಗಿಲ್ಲ. ಯಾವ ಕಾರಣಕ್ಕೆ ಎತ್ತಲು ಸಾಧ್ಯವಾಗಿಲ್ಲ? ಸೀತಾಮಾತೆಯ ಸ್ವಯಂವರದ ಸಮಯದಲ್ಲಿ ಪಿನಾಕ ಧನಸ್ಸನ್ನ ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಿಲ್ಲ. ನೀವು ನೋಡಿದಾದರ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ನಿಮಗೆ ತಕ್ಷಣವಾಗಿ ಸಿಗುತ್ತೆ. ಅನೇಕರ ಮನದಲ್ಲಿ ಈ ಪ್ರಶ್ನೆ ಕಾಡುತ್ತೆ, ಅದುವೇ ರಾವಣ ಕೈಲಾಸ ಪರ್ವತವನ್ನ ಎತ್ತಿದ, ಆದರೆ ಆತನಿಂದ ಭಗವಾನ್ ಶಿವರ ಪಿನಾಕ ಧನಸ್ಸನ್ನ ಎತ್ತಲು ಯಾಕೆ ಸಾಧ್ಯವಾಗಲಿಲ್ಲ ಅನ್ನೋದು ಕಾಡಕ್ಕೆ ಶುರುವಾಗುತ್ತೆ. ಹಾಗೂ ಭಗವಾನ್ ರಾಮ ಅದನ್ನ ಎತ್ತಿ ಯಾವ ಕಾರಣಕ್ಕೆ ಮುರಿದರು? ಭಗವಾನ್ ಮಹಾದೇವರ ಧನಸ್ಸು ಅತ್ಯಂತ ಶಕ್ತಿಶಾಲಿ ಹಾಗೂ ಚಮತ್ಕಾರಿ ಧನಸ್ಸಾಗಿತ್ತು. ಈ ಧನಸ್ಸನ್ನ ಜೇಂಕಾರದಿಂದ ಪರ್ವತ ಅಲುಗಾಡ್ತಾ ಇತ್ತು, ಭೂಕಂಪನದ ಅನುಭವವಾಗ್ತಿತ್ತು. ಇದು ಮಹಾದೇವರ ಅತ್ಯಂತ ಶಕ್ತಿಶಾಲಿ ಬಲಿಷ್ಠ ಧನಸ್ಸಾಗಿತ್ತು. ಆ ಧನಸ್ಸನ್ನ ಬೇರೆ ಯಾವುದೂ ಅಲ್ಲ, ಪಿನಾಕ ಧನಸ್ಸು. ವೀಕ್ಷಕರೇ, ಇದನ್ನ ಶಿವ ಸ್ವತಃ ತಾವೇ ಸೃಷ್ಟಿ ಮಾಡಿದ್ರು. ಇದು ಅತ್ಯಂತ ಶಕ್ತಿಶಾಲಿ ಧನಸ್ಸಾಗಿತ್ತು. ಇದನ್ನ ಮಹಾದೇವ ಜನಕರಾಜನಿಗೆ ಕೊಟ್ಟಿದ್ರು. ಸೀತಾಮಾತೆಯ ಸ್ವಯಂವರ ಸಮಯದಲ್ಲಿ ಶ್ರೀರಾಮರಿಂದ ಮಾತ್ರ ಇದನ್ನ ಎತ್ತಲು ಸಾಧ್ಯವಾಯಿತು. ಹಾಗೆ ಅದನ್ನ ಕ್ಷಣ ಮಾತ್ರದಲ್ಲಿ ತುಂಡು ಮಾಡಿದ್ರು. ಆದರೆ ರಾವಣ ದೊಡ್ಡ ಜ್ಞಾನಿ, ಶಿವಭಕ್ತ. ಈತನಿಂದ ಯಾವ ಕಾರಣಕ್ಕೆ ಎತ್ತಲು ಸಾಧ್ಯವಾಗಿಲ್ಲ ಅಂತ ನೋಡ್ತಾ ಹೋಗೋದಾದ್ರೆ, ರಾವಣ ದೊಡ್ಡ ಪಂಡಿತ, ಶಿವಭಕ್ತ, ಹಾಗೇನೆ ಮಹಾನ್ ಅಹಂಕಾರಿಯಾಗಿದ್ದ. ಯಾರೆಲ್ಲ ಅಹಂಕಾರದಿಂದ ಶಿವನ ಧನಸ್ಸಿನ ಬಳಿ ಹೋಗಿ ತಮ್ಮ ಶಕ್ತಿಯ ಕುರಿತಾಗಿ ಅಹಂಕಾರ ಪಡ್ತಾ ಇದ್ರು, ಅವರಿಗೆ ಅದನ್ನು ಅಲುಗಾಡಿಸಲು ಕೂಡ ಸಾಧ್ಯ ಆಗ್ತಿರಲ್ಲ. ಹಾಗೇನೆ ರಾವಣ ಅಹಂಕಾರದಿಂದ ಧನಸ್ಸನ್ನು ಎತ್ತಲು ಹೋದ, ಆಗದೇ ಸೋತು ಹೋದ. ಆದರೆ ಶ್ರೀರಾಮ ಹಾಗಲ್ಲ, ಅವರಿಗೆ ತಿಳಿದಿತ್ತು ಇದು ಶಿವನ ಧನಸ್ಸು, ಅದರ ಶಕ್ತಿ ಅಪಾರ ಎಂದು ಗೌರವದಿಂದ ಧನಸ್ಸಿನ ಬಳಿ ಹೋಗಿ ಧನಸ್ಸಿಗೆ ಕೈ ಮುಗಿದು ಧನಸ್ಸನ್ನು ಎತ್ತಿ ತುಂಡು ಮಾಡ್ತಾರೆ. ಇದರ ನಂತರ ನಿಮಗೆ ತಿಳಿದಿದೆ, ಮಾತ ಸೀತೆಗೆ ಹಾಗೂ ಪ್ರಭು ಶ್ರೀರಾಮರಿಗೆ ವಿವಾಹವಾಗುತ್ತೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.